ಸಣ್ಣ ಗ್ರಾಮ, ಅದ್ದೂರಿ ಜಾತ್ರೆ. ಇದೀಗ ನಮ್ಮ ಹುಲೂರವ್ರು ಹೇಳ್ದಂಗೆ ಕರ್ನಾಟಕದಲ್ಲಿ ಭೂತಾಯಿ ಭೂದೇವಿಯ ಒಂದು ದೇವಸ್ಥಾನ ಇಲ್ಲ ಅಂದ್ರೂ ಅಡ್ಡಿ ಇಲ್ಲ, ಅಂಥ ದೇವಸ್ಥಾನ ಸುರುಪ್ಗಟ್ಟಿ ಗ್ರಾಮದಾಗ ಐತಿ. ಆ ತಾಯಿಯ ಒಂದು ಸ್ಮರಣೆ, ಆ ತಾಯಿಯ ಒಂದು ಆಶೀರ್ವಾದ ಪಡೆಯಲು ಈ ಭಾಗದ ಎಲ್ಲ ರೈತ ಜನರು ಕೂಡಿ ಇವತ್ತು ಸಂಭ್ರಮ ಉತ್ಸವವನ್ನು ಆಚರಿಸುತ್ತಾ ಬಹಳ ಸುಖಿಯಿಂದಿರುವಂಥ ಸಂದರ್ಭದಲ್ಲಿ ಇವತ್ತು ನಾವು ನಾಟಕ ನೋಡಲು ಆಗಮಿಸೀವಿ, ನಾಟಕದಲ್ಲಿ ಭಾಗವಹಿಸಲು ಆಗಮಿಸೀವಿ. ನಾಟಕ ಅಂದರೆ ಏನು, ಈ ನಾಟಕಗಳು ಯಾಕೆ ಇರ್ತಾವೆ? ನಾವು ಮೊದಲು ಚಿಂತನೆ ಮಾಡಬೇಕಾಗೈತಿ. ಇಂಥ ವೇದಿಕೆಯ ಮೂಲಕ ಈ ಚಿಂತನೆಯನ್ನು ನಾವು ಹೊರಗಿಡಬೇಕಾಗೈತಿ. ಇವತ್ತು ಯಾಕೆ ಹೇಳ್ತಾನೆ ಅಂದರೆ, ಧರ್ಮವನ್ನು ಬಿತ್ತರಿಸುವಂಥ ಮಠಮಾನ್ಯಗಳು ಆದರೆ ಸಮಾಜವನ್ನು ತಿದ್ದುವಂಥ ಸಾಧನವಾಗಿ ಈ ನಾಟಕಗಳು, ರಂಗಗಳು, ಜಾನಪದಗಳು ಹುಟ್ಟಾವಂಥದ್ರೆ ತಪ್ಪಾಗಲಿಕ್ಕಿಲ್ಲ. ಜಾನಪದ ತತ್ವದ ಮೂಲದಿಂದ ಬಂದಂಥ ನಾಟಕವನ್ನು ನಾವು ಪ್ರೋತ್ಸಾಹಿಸಬೇಕಾಗೈತಿ. ಇವತ್ತು ಅಂದರೆ ಇನ್ನೊಂದು ನ್ಯೂಸ್ ಕಾಲ ಕಳೆದಂಗೆ, ಈ ನಾಟಕಗಳಂದ್ರೇನು, ನಾಟಕದಲ್ಲಿರುವಂಥ ವಿಷಯಗಳಂದ್ರೇನು ಗೊತ್ತಾಗಂಗಿಲ್ಲ. ಯಾಕಂದರೆ ಈಗೆಲ್ಲ ಹೊಸ ದುನಿಯಾ, ಹೊಸ ವಿಚಾರ, ಹೊಸ ಇದು ಮಾದರಿ, ಹೊಸ ಜಗತ್ತನ್ನು ಪ್ರವೇಶ ಮಾಡೀವಿ ನಾವು ಇವತ್ತು ಮೊಬೈಲ್ ಬಂದಂಥ ಸಂದರ್ಭದಲ್ಲಿ. ಇಂಥ ಒಂದು ವಿಚಾರದಲ್ಲಿ ಇತಿಹಾಸದ ಪುಟದಲ್ಲಿ ಇರುವಂಥ ಈ ನಾಟಕಗಳು, ದೊಡ್ಡಾಟಗಳು, ಆಟಗಳು, ಇತಿಹಾಸದ ಪುರಾತನ ತತ್ವಗಳಲ್ಲಿ ಇರ್ತಕ್ಕಂಥ ಅಂಶಗಳನ್ನು ನಾವು ತಿಳ್ಕೋಬೇಕಾಗೈತೆ. ಅಂತ ಈ ವಿಷಯವಾಗಿ ಇವತ್ತು ನಮ್ಮ ಭೂದೇವಿ ನವತರುಣ ನಾಟ್ಯ ಸಂಘದವರು ರೈತ ಹಚ್ಚಿದ ದೀಪ ಎನ್ನುವ ಸುಂದರ ಸಾಮಾಜಿಕ ನಾಟಕವನ್ನು ಇವತ್ತು ಅಭಿನಯಿಸ್ತಾರೆ. ಸಣ್ಣ ಹುಡುಗರು ಏನಾದರೂ ತಪ್ಪು ತಡೆಗಳಾದರೆ ತಿದ್ದಿಕೊಂಡು ಅವ್ರನ್ನ ಪ್ರೋತ್ಸಾಹ ಮಾಡೋ ಕರ್ತವ್ಯ ನಮಗೈತಿ. ಅದನ್ನು ನೀವು ಮಾಡಬೇಕಂತೇಳಿ ತಮ್ಮಲ್ಲಿ ಹೃದಯಪೂರ್ವಕವಾಗಿ ಕೇಳಿಕೊಂಡು ಡೈಲಾಗ್ ಅಲ್ಲ, ಈಗ ಈ ನಾಟಕದಾಗ ಹಲವಾರು ಡೈಲಾಗ್ಗಳು ಬರ್ತಾವೆ, ಅವನು ಕೇಳ್ರಿ ಅಂಥೇಳಿ ನನ್ನ ಆಸೆ ಐತಿ. ಇವತ್ತು ಇವೇನು ಭಾಳ ಹಳೆವಾದವು ನಮ್ಮ ಬಳ ಬಳ ಹಾಡಿದ್ದ ಕಿಸುಬಾಯಿ ದಾಸ ಅಂದಂಗೆ ಆಗೈತೆ ನಮ್ಮ ಬಳೆ ಹೂ. ಅದಕ್ಕೆ ದಯವಿಟ್ಟು ಈ ನಾಟಕದಲ್ಲಿ ಬರತಕ್ಕಂಥ ಡೈಲಾಗ್ಗಳನ್ನು ನೀವು ಕೇಳಬೇಕಂಥೇಳಿ ನಾ ಕೇಳಿಕೊಂಡು ಏಕೆ ಏಕೆ ಈ ಅನಕದ ಕೇಕೆ? ಓ ನೀನ ನನ್ನ ಜನ್ಮ ವೈರಿ ನಯ ವಂಚಕ ಅಶೋಕ, ನಿನ್ನ ಅವಿಷ್ಟ ಸಾಧನೆಗಾಗಿ ನನ್ನ ಹೃದಯದಲ್ಲಿ ಕುದಿಯುತ್ತಿರುವ ರಕ್ತ ಕತ ಕತ ಕುದಿಯುತ್ತಿದೆ. ಇಷ್ಟೇ ಸಾಕಂತೇಳಿ ಆ ಕೈ ಮುಗಿದು ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೀನಿ.